ಎಲ್ಲರಿಗೂ ನಮಸ್ಕಾರ. ಆಯುಷ್ ಟಿವಿಯ ಸಮಸ್ತ ವೀಕ್ಷಕರಿಗೂ ಯೋಗ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದಿನ ಎಪಿಸೋಡ್ನಲ್ಲಿ ನಾವೇನು ಮಾಡಿದ್ವಿ, ಹೈಪೋಥೈರಾಯ್ಡಿಸಮ್ ಸಮಸ್ಯೆಗೆ ಯಾವುದೆಲ್ಲ ಆಸನಗಳನ್ನು ಮಾಡ್ಬೋದು, ಯಾವುದೆಲ್ಲ ಪ್ರಾಣಾಯಾಮನ ಮಾಡ್ಬೋದು ಅಂತ ಕಲ್ತ್ಕೊಂಡಿದ್ವಿ. ಈ ಎಪಿಸೋಡಲ್ಲಿ ಇನ್ನಷ್ಟು ಆಸನಗಳನ್ನು, ಪ್ರಾಣಾಯಾಮಗಳನ್ನು ಕಲ್ತ್ಕೊಳ್ಳೋಣ. ಎಸ್, ನಿಧಾನವಾಗಿ ಎಲ್ಲರೂ ನಮಸ್ಕಾರ ಮುದ್ರೆ ಬನ್ನಿ, ಕಣ್ಮುಚ್ಚಿ ಬೆನ್ನು ನೇರವಾಗಿರಲಿ, ದೀರ್ಘವಾದ ಉಸಿರನ್ನು ತಗೊಳ್ಳಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿಃ. ನಿಧಾನವಾಗಿ ಎರಡು ಕೈಗಳನ್ನು ಉಜ್ಜಿ, ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಹಸ್ತಗಳನ್ನು ನೋಡ್ತಾ ಕಣ್ಣನ್ನು ತೆರೀರಿ. ಮೊದಲನೇ ಅಭ್ಯಾಸ ಏನು ಮಾಡೋಣ, ನೆಕ್ ಮೂವ್ಮೆಂಟ್ಸ್ ಮಾಡೋಣ. ಎಸ್, ಹೇಗೆ ಮಾಡೋದು ನೆಕ್ ಮೂವ್ಮೆಂಟ್ಸ್? ಫಸ್ಟ್ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಮಾಡೋಣ. ನಿಮ್ಮ ಭುಜ ಸ್ಟ್ರೇಟ್ ಆಗಿರಬೇಕು, ಕಣ್ಗಳನ್ನು ಮುಚ್ಚಿ ನಿಧಾನವಾಗಿ ಉಸಿರು ತಗೊಳ್ತಾ ಕತ್ತನ ಮೇಲೆತ್ತಿ ಕಂಪ್ಲೀಟ್ ಸ್ಟ್ರೆಚ್ ಆಗಬೇಕು. ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗೆ ಬನ್ನಿ. ಉಸಿರು ತಗೊಂಡ್ಮೇಲೆ ಉಸಿರು ಬಿಡ್ತಾ ಕೆಳಗೆ ಕಂಪ್ಲೀಟ್ ಸ್ಟ್ರೆಚ್ ಆಗುವಷ್ಟು ಮಾಡಿ ಮಸಲ್ಸ್ನ. ಸುಮ್ಮನೆ ಮೇಲೆ ಕೆಳಗೆ ಅಲ್ಲ, ಮೇಲೆ ಹೋದಾಗ ಚೆನ್ನಾಗಿ ಸ್ಟ್ರೆಚ್ ಆಗಬೇಕು ಕುತ್ತಿಗೆ ಮಸಲ್ಸ್ ಎಲ್ಲ. ಕೆಳಗೆ ಬರ್ತಾ ವಾಪಸ್ ಸ್ಟ್ರೆಚ್ ಆಗಬೇಕು. ಒಂದೆರಡು ರೌಂಡ್ ಮಾಡಿ ನಿಧಾನವಾಗಿ ಉಸಿರು ತಗೊಂಡು ಮೇಲೆ ಬನ್ನಿ. ಉಸಿರು ಬಿಡ್ತಾ ಕೆಳಗೆ ಕೊನೆಯ ಸುತ್ತು ನಿಧಾನವಾಗಿ ಮೇಲೆ ಬನ್ನಿ. ಸ್ಟ್ರೆಚ್ಚನ್ನು ಫೀಲ್ ಮಾಡಿ ಕುತ್ತಿಗೆ ಭಾಗದಲ್ಲಿ. ಉಸಿರು ಬಿಡ್ತಾ ಕೆಳಗೆ ಬನ್ನಿ, ವಾಪಸ್ ಮಧ್ಯಕ್ಕೆ ಬನ್ನಿ. ಈಗ ಸೈಡ್ ಬೆಂಡಿಂಗ್ ಮಾಡೋಣ. ಸೈಡ್ ಬೆಂಡಿಂಗ್ ಹೆಂಗೆ ಮಾಡೋದು? ನಿಧಾನವಾಗಿ ರೈಟ್ ಸೈಡಿಗೆ ಬೆಂಡ್ ಮಾಡಿ. ಇಲ್ಲಿ ತುಂಬ ಜನ ಏನು ಮಾಡ್ತಾರೆ, ಭುಜ ಮೇಲೆತ್ಕೋತಾರೆ. ರೈಟ್ ಸೈಡಿಗೆ ಬೆಂಡ್ ಮಾಡಿ ಅಂದರೆ ಭುಜ ಮೇಲೆತ್ತಾರೆ. ಭುಜ ಸಮವಾಗಿರಬೇಕು, ಕುತ್ತಿಗೆಯನ್ನು ಮಾತ್ರ ನೀವು ಮೂವ್ ಮಾಡಬೇಕು. ಎಸ್, ನಿಧಾನವಾಗಿ ಬೆಂಡ್ ಮಾಡಿ ಉಸಿರು ತಗೊಳ್ತಾ ವಾಪಸ್ ಮಧ್ಯಕ್ಕೆ ಬನ್ನಿ. ಮತ್ತೆ ಉಸಿರು ಬಿಡ್ತಾ ಎಡಗಡೆಗೆ ಹೋಗಿ, ಭುಜನ ಮೇಲೆತ್ತಬಾರ್ದು, ಗಮನ ಇರಲಿ. ಉಸಿರು ತಗೊಳ್ತಾ ಮಧ್ಯ ಬನ್ನಿ. ಕಂಟಿನ್ಯೂ ಒಂದು ಐದು ಸುತ್ತು ಮಾಡೋಣ. ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್, ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್, ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್. ಎಸ್, ಈಗ ಎರಡನೇ ಅಭ್ಯಾಸ ಸಹ ಮುಗೀತು. ಮೂರನೇ ಅಭ್ಯಾಸ ನೆಕ್ ರೊಟೇಷನ್. ನೆಕ್ ರೊಟೇಷನ್ ಹೇಗೆ ಮಾಡೋದು? ಫಸ್ಟು ನಿಮ್ಮ ಗಲ್ಲಾನ ಎದೆಗೆ ತಾಗಿಸಿ ನಿಧಾನವಾಗಿ ಬಲಗಡೆಗೆ ಬನ್ನಿ. ಕತ್ತು ಮೇಲೆ, ಎಡಗಡೆಗೆ, ವಾಪಸ್ ಕೆಳಗೆ. ಕಂಟಿನ್ಯೂ ಮಾಡಿ. ಕಂಪ್ಲೀಟ್ ಸ್ಟ್ರೆಚ್ ಆಗಬೇಕು, ನಿಧಾನವಾಗಿ ಮಾಡಬೇಕು. ಫಾಸ್ಟಾಗಿ ಮಾಡಿದ್ರೆ ಮಸಲ್ ಸ್ಟ್ರೆಚ್ ಆಗಲ್ಲ. ಒಂದೆರಡು ಸುತ್ತು ಕುತ್ತಿಗೆ ಪೂರ್ತಿ ಸ್ಟ್ರೆಚ್ ಆಗಬೇಕು ನಿಮಗೆ ಎಲ್ಲ ಕಡೆ ಸಹ. ನಿಧಾನಕ್ಕೆ ಮಾಡಿ. ಕುತ್ತಿಗೆ ಭಾಗದಲ್ಲಿ ಎಷ್ಟು ಮಸಲ್ಸ್ ಇದೆ ಅಂತ ಗೊತ್ತಾಗ್ತಿದೆ ಅಲ್ಲ, ಎಲ್ಲ ಕಡೆ ಸ್ಟ್ರೆಚ್ ಆಗ್ತಿರೋದು. ಈಗ ಇದೇ ಅಭ್ಯಾಸನ ಆಪೋಸಿಟ್ ಸೈಡಲ್ಲಿ ಮಾಡೋಣ. ಹೇಗೆ ಮಾಡೋದು? ಬಲಗಡೆಗೆ ಬೆಂಡ್ ಮಾಡಿ ನಿಧಾನವಾಗಿ ಸೆಂಟರಿಗೆ ಬನ್ನಿ. ಎಡಗಡೆಗೆ, ಮೇಲೆ, ಮತ್ತೆ ಬಲಗಡೆಗೆ ಬನ್ನಿ. ಕಂಟಿನ್ಯೂ ಆಗ್ತಾ ಹೋಗಿ. ಕಂಪ್ಲೀಟ್ ರೊಟೇಷನ್ ಆಗಬೇಕು ಕುತ್ತಿಗೆದು. ಬೆನ್ನು ನೇರವಾಗಿರಲಿ, ಗಮನ ಇರಲಿ. ಎಸ್, ವಾಪಸ್ ಮಧ್ಯಕ್ಕೆ ಬನ್ನಿ. ಈಗ ನೆಕ್ ಮೂವ್ಮೆಂಟ್ಸ್ ಆಯಿತು. ಮುಂದಿನ ಆಸನ ಯಾವುದು? ಫಸ್ಟ್ ಬಂದು ನಾವು ನವಾಸನ ಮಾಡೋಣ. ಇವತ್ತಿನ ಪ್ರಾಕ್ಟೀಸಲ್ಲಿ ಬರೀ ಕುತ್ಕೊಂಡು ಮಾಡೋ ಆಸನಗಳನ್ನ ನೋಡೋಣ. ಹೇಗೆ ಮಾಡ್ತೀರಾ ನವಾಸನ? ನಿಧಾನವಾಗಿ ಎರಡೂ ಕಾಲುಗಳನ್ನು ಮುಂದೆ ಚಾಚಿ, ಕಾಲುಗಳನ್ನು ಮುಂದೆ ಚಾಚಿ, ಕೈಗಳನ್ನು ಹಿಂದೆ ಇಟ್ಕೋಬೇಕು, ಪೃಷ್ಠಭಾಗದ ಹಿಂದೆ ಇಟ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ. ಇದನ್ನೇನಂತ ಕರಿತೀವಿ? ದಂಡಾಸನ ಅಂತ ಕರಿತೀವಿ. ಎಸ್, ಕುತ್ತಿಗೆ ಹಿಂದೆ ಹಾಕಿ ರಿಲ್ಯಾಕ್ಸ್ ಮಾಡಿ. ಉಸಿರು ತಗೊಳ್ತಾ ಉಸಿರು ಬಿಡಿ. ಎಸ್, ಫಸ್ಟ್ ಪ್ರಾಕ್ಟೀಸ್ ಹೇಗೆ? ಕಾಲುಗಳೆರಡನ್ನು ಹತ್ತಿರದಲ್ಲಿ ಇಟ್ಕೊಳ್ಳಿ, ನಿಮ್ಮ ಕೈಗಳನ್ನು ಪೃಷ್ಠಭಾಗದ ಪಕ್ಕದಲ್ಲಿ ಇಟ್ಕೊಂಡು ದೃಷ್ಟಿ ನೇರ ಇರಬೇಕು. ಇಲ್ಲಿಂದ ಏನು ಮಾಡ್ತೀರಾ? ಉಸಿರು ತಗೊಂಡು ಎರಡೂ ಕಾಲುಗಳನ್ನು ಮೇಲೆತ್ತೀರ. ಎಸ್, ಎಷ್ಟಾಗುತ್ತೋ ಅಷ್ಟು ಮೇಲೆತ್ತಿ ನಿಧಾನವಾಗಿ ಕೆಳಗೆ. ಎಸ್, ಇನ್ನೊಂದು ಸಲ ಮಾಡಿ. ಮೇಲೆತ್ತಿ
ಆದಲ್ಲಿ ಕೈಗಳೆರಡನ್ನು ಬಿಟ್ಟು ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡಿ. ವೆರಿ ಗುಡ್. ದೇಹದ ಇಡೀ ಭಾರ ನಿಮ್ಮ ಪೃಷ್ಠಭಾಗದ ಮೇಲೆ ಇರಬೇಕು. ಉಸಿರಾಡ್ತಾ ಇರಿ. ವೆರಿ ಗುಡ್. ನಿಧಾನವಾಗಿ ಕೆಳಗೆ ಬನ್ನಿ. ನೀವು ಇನ್ ಕೇಸ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಪೃಷ್ಠಭಾಗದ ಮೇಲೆ ಬಾಡಿನ, ಏನು ಮಾಡಬೇಕಾಗ, ಕೈಗಳನ್ನ ಇಲ್ಲೇ ಇಟ್ಕೊಳ್ಳಿ. ಕೈಗಳನ್ನು ಪಕ್ಕದಲ್ಲಿ ಇಟ್ಕೊಂಡೆ ಕಾಲನ್ನೆತ್ತಿ ಬ್ಯಾಲೆನ್ಸ್ ಮಾಡಿ. ಆದವರು ಕೈ ಬಿಟ್ಟು ಹೀಗೆ ಬ್ಯಾಲೆನ್ಸ್ ಮಾಡಿ. ಆಗ್ತಿಲ್ಲ, ಕಷ್ಟ ಆಗ್ತಿದೆ ಅನಿಸಿದ್ರೆ ಕೈಗಳನ್ನು ನೆಲದ ಮೇಲೆ ಇಟ್ಕೊಳ್ಳಿ. ಉಸಿರಾಡ್ತಾ ಇರಿ. ಗಮನಿಸಿ ಕುತ್ತಿಗೆ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲಿ ಹೇಗೆ ಸ್ಟ್ರೆಚ್ ಆಗ್ತಿದೆ ಅಂತ. ಎಸ್. ನಿಧಾನವಾಗಿ ರಿಲೀಸ್ ಮಾಡಿ. ಎಸ್. ವಾಪಸ್ ದಂಡಾನಸಕ್ಕೆ ಬಂದು ರಿಲ್ಯಾಕ್ಸ್ ಮಾಡಿ. ಸೊ ಈ ಆಸನ ಮಾಡೋದ್ರಿಂದ ಏನಾಗುತ್ತೆ, ನವಾಸನ ಮಾಡೋದ್ರಿಂದ ಪ್ರಾಣಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಹೇಗಾಗುತ್ತೆ, ಮೂಲಾಧಾರ ಚಕ್ರ ಇರುತ್ತೆ. ಮೂಲಾಧಾರ ಚಕ್ರದಲ್ಲಿರೋ ಪ್ರಾಣಶಕ್ತಿ ಎಲ್ಲ ಥ್ರೂ ಔಟ್ ದ ಬಾಡಿ ಸಂಚಲನ ಆಗುತ್ತೆ. ಸಂಚಲನ ಆದಾಗ ಏನಾಗುತ್ತೆ, ವಾಪಸ್ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ, ಅದರ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಇದೆಲ್ಲ ಜಾಸ್ತಿ ಆದಾಗ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸರಿಯಾಗ್ತಾ ಬರುತ್ತೆ. ಎಸ್. ಕೊನೆಯ ಸುತ್ತು ಕಾಲುಗಳನ್ನು ಹತ್ತಿರ ಇಟ್ಕೊಳ್ಳಿ. ಕೈಗಳನ್ನು ಪೃಷ್ಠದ ಪಕ್ಕ ಇಟ್ಕೊಂಡು ಉಸಿರು ತಗೊಂಡು ಕಾಲು ಮೇಲೆತ್ತಿ. ವೆರಿ ಗುಡ್. ಹೋಲ್ಡ್ ಮಾಡಿ, ಬ್ಯಾಲೆನ್ಸ್ ಮಾಡ್ತಾ ಇರಿ. ಬೆರಳುಗಳು ಚೂಪಾಗಿರಲಿ. ವೆರಿ ಗುಡ್. ಹೋಲ್ಡ್ ಮಾಡಿ, ರಿಲ್ಯಾಕ್ಸ್ ಮಾಡಿಬಿಡಿ. ಹೋಲ್ಡ್. ವೆರಿ ಗುಡ್. ಇನ್ನೊಂದು 5 ಕೌಂಟ್ ಹೋಲ್ಡ್ ಮಾಡಿ. 1, 2, 3, 4, 5. ನಿಧಾನವಾಗಿ ಕಾಲುಗಳನ್ನು ನೆಲೆಸಿ ವಾಪಸ್ ದಂಡಾಸನಕ್ಕೆ ಬಂದು ರಿಲ್ಯಾಕ್ಸ್ ಮಾಡಿ. ಕಣ್ಮುಚ್ಚಿ ಗಮನಿಸಿ ಕುತ್ತಿಗೆಯಲ್ಲಿ ಹೇಗೆ ಸ್ಟ್ರೆಚ್ ಆಗ್ತಿದೆ ಅಂತ. ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ. ಈ ಪ್ರಾಕ್ಟೀಸ್ನ ಎಲ್ಲರೂ ಮಾಡ್ಬೋದು. ರೀಸೆಂಟಾಗಿ ಏನಾದರೂ ಸರ್ಜರಿ ಆಗಿದ್ರೆ ಮಾತ್ರ ಮಾಡೋ ಹಾಗಿಲ್ಲ. ಹೊಟ್ಟೆ ಭಾಗದಲ್ಲಿ ಯಾವುದಾದ್ರು ಸರ್ಜರಿ ಆಗಿದೆ ರೀಸೆಂಟಾಗಿ ಅಂದರೆ ಅವ್ರು ಮಾತ್ರ ಮಾಡಬಾರ್ದು. ಯಾಕೆ ಮಾಡಬಾರ್ದು, ನೀವು ಆಸನಕ್ಕೆ ಹೋದಾಗ ಏನಾಗುತ್ತೆ, ಕಂಪ್ಲೀಟ್ ನಿಮ್ಮ ಅಬ್ಡಾಮಿನಲ್ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗ್ಲಿಕ್ಕೆ ಶುರುವಾಗುತ್ತೆ. ರೀಸೆಂಟಾಗಿ ಸರ್ಜರಿ ಆದರೆ ಏನಾಗುತ್ತೆ, ಸರ್ಜರಿದು ಗಾಯ ಏನಿದೆ ಅಲ್ವಾ, ಅದರ ಮೇಲೆ ಪ್ರೆಷರ್ ಬೀಳುತ್ತೆ. ಪ್ರೆಷರ್ ಬಿದ್ದಾಗ ಮತ್ತೆ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ರೀಸೆಂಟಾಗಿ ಸರ್ಜರಿ ಆಗಿದ್ರೆ ಮಾತ್ರ ಮಾಡಬಾರ್ದು. ಉಳಿದವರೆಲ್ಲರೂ ಮಾಡ್ಬೋದು ಆಸನನ. ಎಸ್. ಮುಂದಿನ ಆಸನ ಏನು, ಉಷ್ಟ್ರಾಸನ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇ ಸುತ್ತು ಎಲ್ಲರೂ ಗಮನಿಸಿ, ಆಮೇಲೆ ಒಟ್ಟಿಗೆ ಮಾಡೋಣ. ನಿಧಾನವಾಗಿ ಕಾಲುಗಳನ್ನು ಸೈಡಿಂದ ಮಡಚ್ಕೋಬೇಕು. ಎಸ್. ಮಡಚ್ಕೊಂಡು ಹೀಗೆ ಕುತ್ಕೋಬೇಕು. ಇದನ್ನೇನಂತ ಕರಿತೀವಿ, ವಜ್ರಾಸನ ಅಂತ ಕರಿತೀವಿ. ಬೆನ್ನು ನೇರವಾಗಿರಬೇಕು, ಕೈಗಳೆರಡು ತೊಡೆ ಮೇಲೆ ಇರಬೇಕು. ಎಸ್. ನಿಧಾನವಾಗಿ ಏನು ಮಾಡ್ತೀರಾ, ಮಂಡಿ ಮೇಲೆ ನಿಂತ್ಕೋತೀರಾ. ಮಂಡಿ ಮೇಲೆ ನಿಂತ್ಕೊಂಡು ಎರಡೂ ಕೈಗಳನ್ನ ಸೊಂಟದ ಮೇಲೆ ಇಟ್ಕೋತೀರಾ. ಇಟ್ಕೊಂಡು ಏನು ಮಾಡ್ತೀರಾ, ಫಸ್ಟ್ ಉಸಿರು ತಗೊಳ್ಬೇಕು. ಉಸಿರು ತಗೊಂಡು ನಿಧಾನಕ್ಕೆ ಹಿಂದೆ ಬಾಗಬೇಕು. ಕತ್ತನೆ ಎಷ್ಟಾಗುತ್ತೋ ಅಷ್ಟು ಹಿಂದೆ ಡ್ರಾಪ್ ಮಾಡಿ. ವೆರಿ ಗುಡ್. ಉಸಿರಾಡ್ತಾ ಇರಲಿ, ಉಸಿರು ಹಿಡ್ಕೋಬಾರ್ದು. ನಿಧಾನವಾಗಿ ಉಸಿರು ತಗೊಂಡು ಮತ್ತೆ ಮಧ್ಯಕ್ಕೆ ಬನ್ನಿ. ಸೊಂಟನ ಹಿಂದೆ ತಳ್ಳಿ, ಕೈಗಳೆರಡನ್ನು ಮುಂದೆ ಚಾಚಿ, ಹಣೆಯನ್ನು ನೆಲಕ್ಕೆ ತಾಗಿಸ್ಬೇಕು. ಏನು ಆಸನ ಹೆಸರು, ಶಶಂಕಾಸನ. ಎಸ್. ವಾಪಸ್ ಮಧ್ಯಕ್ಕೆ ಬನ್ನಿ. ಎಸ್. ಉಷ್ಟ್ರಾಸನ ಆದಮೇಲೆ ಯಾಕೆ ಶಶಂಕಾಸನ ಮಾಡಬೇಕು, ಉಷ್ಟ್ರಾಸನ ಮಾಡಿದಾಗ ಏನಾಗುತ್ತೆ, ನಿಮ್ಮ ಕುತ್ತಿಗೆ ಮತ್ತು ನಿಮ್ಮ ಸೊಂಟದ ಮಸಲ್ ಸ್ಟ್ರೆಚ್ ಆಗಿರುತ್ತೆ. ಸೊ ವಾಪಸ್ ಶಶಂಕಾಸನ ಮಾಡಿದಾಗ ಏನಾಗುತ್ತೆ, ಆ ಸ್ಟ್ರೆಚ್ ಏನಾಗಿದೆ ಅಲ್ವಾ, ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಪ್ರತಿ ಸಲ ಯಾವುದಾದ್ರೂ ಒಂದು ಸೈಡ್ ಸ್ಟ್ರೆಚ್ ಮಾಡಿದ್ರೆ ಮತ್ತೆ ಅದರ ಆಪೋಸಿಟ್ ಸೈಡ್ ಸಹ ಮಾಡಬೇಕು. ಒಂದೇ ಕಡೆ ಮಾಡಿಬಿಟ್ರೆ ದೇಹದಲ್ಲಿ ನೋವು ಜಾಸ್ತಿ ಆಗ್ತಾ ಶುರು ಹೋಗುತ್ತೆ. ಎಸ್. ಸೊ ವಾಪಸ್ ಇನ್ನೊಮ್ಮೆ ಮಾಡೋಣ. ಮಂಡಿ ಮೇಲೆ ನಿಂತ್ಕೊಳ್ಳಿ ಎಲ್ಲರೂ. ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಹಿಂದೆ ಬಾಗಿ. ವೆರಿ ಗುಡ್. ಉಸಿರಾಡ್ತಾ ಇರಿ, ಉಸಿರು ಹಿಡ್ಕೋಬೇಡಿ ಇಲ್ಲಿ. ವೆರಿ ಗುಡ್. ಬ್ರೀದ್ ಬ್ರೀದ್. ನಿಧಾನವಾಗಿ ವಾಪಸ್ ಮಧ್ಯ ಬನ್ನಿ. ಸೊಂಟ ಹಿಂದೆ ತಗೊಂಡು ಹೋಗಿ, ಕೈಗಳನ್ನು ಮುಂದೆ ಚಾಚಿ, ಶಶಂಕಾಸನ ಮಾಡಿ. ಕೊನೆಯ ಸುತ್ತು ಮಾಡೋಣ. ಮತ್ತೆ ಮಂಡಿ ಮೇಲೆ ನಿಂತ್ಕೊಳ್ಳಿ, ಸೊಂಟದ ಮೇಲೆ ಕೈ ಇರಲಿ. ಎಸ್. ಉಸಿರು ತಗೊಳ್ತಾ ಹಿಂದೆ ಹೋಗಿ. ವೆರಿ ಗುಡ್. ಉಸಿರಾಡ್ತಾ ಇರಿ. ಗಮನಿಸಿ ಕುತ್ತಿಗೆ ಭಾಗದಲ್ಲಿ ಹೇಗೆ ಸ್ಟ್ರೆಚ್ ಆಗ್ತಿದೆ ಅಂತ, ಎದೆ ಭಾಗದಲ್ಲಿ ಹೇಗೆ ಸ್ಟ್ರೆಚ್ ಆಗ್ತಿದೆ. ನಿಧಾನವಾಗಿ ಮತ್ತೆ ಮಧ್ಯ ಬಂದು ಸೊಂಟ ಹಿಂದೆ ತಗೊಳ್ಳಿ, ಕೈಗಳನ್ನು ಮುಂದೆ ಚಾಚಿ, ರಿಲ್ಯಾಕ್ಸ್ ಮಾಡಿ. ಎಸ್. ವೆರಿ ಗುಡ್. ವಾಪಸ್ ವಜ್ರಾಸನಕ್ಕೆ ಬನ್ನಿ. ಈಗ ಯಾಸನ ಮಾಡಿದಾಗ ಏನು ಗೊತ್ತಾಯಿತು ನಿಮಗೆ, ನಿಮ್ಮ ಸೊಂಟದಲ್ಲಿ ಸ್ಟ್ರೆಚ್ ಆಗ್ತಿದೆ, ಹೊಟ್ಟೆ ಭಾಗದಲ್ಲಿ ಸ್ಟ್ರೆಚ್ ಆಗ್ತಿದೆ, ಕುತ್ತಿಗೆಯಲ್ಲಿ ಸ್ಟ್ರೆಚ್ ಆಗ್ತಿದೆ. ಇದಾದಾಗ ಏನಾಗುತ್ತೆ,
ನಾವು ಹಿಂದಿನ ಆಸನ ಏನ್ ಮಾಡಿದ್ವಿ, ನವಾಸನ. ನವಾಸನದಲ್ಲಿ ಏನಾಯ್ತು, ಮೂಲಾಧಾರ ಚಕ್ರದ ಸುತ್ತ ಪ್ರಾಣಶಕ್ತಿ ಏನಿತ್ತು ಅದು ಸಂಚಾರ ಆಗಕ್ಕೆ ಶುರು ಆಯಿತು. ಈಗ ಹೊಟ್ಟೆ ಮತ್ತು ಕುತ್ತಿಗೆ ಭಾಗದಲ್ಲಿ ಏನು ಚಕ್ರ ಇದೆ, ಒಂದು ಮಣಿಪುರ ಚಕ್ರ, ಮತ್ತಿನ್ನೊಂದು ವಿಶುದ್ಧಿ ಚಕ್ರ. ಎರಡು ಚಕ್ರದಲ್ಲಿ ಏನಿದೆ, ಅವರ ಪ್ರಾಣಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಮೂಲಾಧಾರದಿಂದ ಶುರುವಾಗಿ ನಿಧಾನವಾಗಿ ಮಣಿಪುರಕ್ಕೆ ಮತ್ತು ವಿಶುದ್ಧಿಗೆ ಬರುತ್ತೆ. ಇದು ಬಂದಾಗ ಏನಾಗುತ್ತೆ, ಮತ್ತೆ ಪುನಃ ಅದೇ ಆಗುತ್ತೆ, ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ಮತ್ತೆ ನಿಮ್ಮ ಹಾರ್ಮೋನಲ್ ರೆಗ್ಯುಲೇಷನ್ ಆಗಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ಮೊದಲು ನವಾಸನ ಮಾಡಬೇಕು, ಅದಾದ್ಮೇಲೆ ಉಷ್ಟ್ರಾಸನಕ್ಕೆ ಬರಬೇಕು. ಎಸ್. ಸೊ ಇವಾಗ ಕೆಲವರಿಗೆ ಮಂಡಿ ನೋವಿರುತ್ತೆ, ಅವ್ರಿಗೆ ಹೀಗೆ ಮಂಡಿ ಮೇಲೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಂಡಾಗ ನೋವು ಬರುತ್ತೆ. ಹೇಗೆ ಮಾಡ್ತಾರೆ ಅವರು, ಅವ್ರು ವಾಪಸ್ ವಜ್ರಾಸನದಲ್ಲೇ ಕುತ್ಕೋಬೇಕು. ಮಂಡಿ ಮೇಲೆ ನಿಂತ್ಕೊಂಡ್ರೆ ನೋವು ಬರುತ್ತೆ, ಅದರಿಂದ ವಜ್ರಾಸನದಲ್ಲೇ ಕುತ್ಕೋಬೇಕು. ವಜ್ರಾಸನಲ್ಲಿ ಕುತ್ಕೊಂಡು ಏನು ಮಾಡ್ತೀರಾ, ಕೈಗಳನ್ನು ಹಿಂದಕ್ಕೆ ಇಟ್ಕೋತೀರ, ಹಿಂದೆ ಇಟ್ಕೊಂಡೆ ಬೆಂಡ್ ಮಾಡಬೇಕು. ಇಷ್ಟೇ ಮಾಡಿದ್ರು ಸಾಕು, ವಾಪಸ್ ಮತ್ತೆ ಮಧ್ಯಕ್ಕೆ ಬನ್ನಿ. ಎಸ್. ಮಂಡಿ ನೋವಿರೋದ್ರಿಂದ ಇಷ್ಟು ಸ್ಟ್ರೆಚ್ ಮಾಡಿದರೆ ಸಾಕು, ಕೈಗಳ ಹಿಂದೆ ತಗೊಂಡು ಕುತ್ತಿಗೆಯನ್ನು ಹಿಂದೆ ಬಾಗಿಸಿ ಉಸಿರಾಡ್ತಾ ಇರಬೇಕು. ಎಸ್. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ ಮತ್ತೆ ನಿಧಾನಕ್ಕೆ ಮುಂದೆ ಬರಬೇಕು. ಎಸ್. ಈ ಆಸನಗಳನ್ನ ಯಾರು ಮಾಡಬಾರ್ದು, ರೀಸೆಂಟ್ ಸರ್ಜರಿ ಆಗಿರೋರು ಹೊಟ್ಟೆ ಭಾಗದಲ್ಲಿ ಮಾಡಬಾರ್ದು, ಕುತ್ತಿಗೆ ನೋವು ಮುಂಚೆಯಿಂದಾನೇ ಇತ್ತು ಅಂದರೆ ಅವರು ಮಾಡಬಾರ್ದು, ಹೃದಯದ ಸಂಬಂಧ ಏನಾದರೂ ಇತ್ತು ಅಂದರೆ ಮಾಡಬಾರ್ದು. ಯಾಕೆ ಮಾಡಬಾರ್ದು, ಹಿಂಡೆ ಬೆಂಡಾದಾಗ ಏನಾಗುತ್ತೆ, ನಿಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾರ್ಟ್ ಮೇಲೆ ಸ್ವಲ್ಪ ಪ್ರೆಷರ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಏನಾದರೂ ಹೃದಯದ ಸಂಬಂಧ ಇತ್ತು ಅಂದರೆ ಅದನ್ನು ಮಾಡಬಾರ್ದು ಆಸನನ. ಎಸ್. ಸೊ ಮುಂದಿನ ಪ್ರಾಕ್ಟೀಸ್ ಏನು ಮಾಡೋಣ, ಮುಂದೆ IRT ಮಾಡೋಣ. IRT ಅಂದರೆ ಏನು, ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಏನಕ್ಕೆ ಮಾಡಬೇಕು ಇದನ್ನು, ಥೈರಾಯ್ಡ್ ಸಮಸ್ಯೆಗೆ ಒಂದು ಮೂಲ ಕಾರಣ ಬಂದು ನಮ್ಮ ಲೈಫ್ ಸ್ಟೈಲ್ ಇರುತ್ತೆ. ನಾವು ಸರಿಯಾಗಿ ಊಟ ಮಾಡೋದಿಲ್ಲ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಮತ್ತು ಎಕ್ಸಸೈಸ್ ಮಾಡೋದೇ ಇಲ್ಲ, ಬರೀ ಕುತ್ಕೊಂಡೇ ಇರ್ತೀವಿ. ಇದ್ರ ಜೊತೆಗೆ ತುಂಬ ಸ್ಟ್ರೆಸ್ ತಗೋತೀವಿ, ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ. ಸೊ ಮಾನಸಿಕ ಒತ್ತಡನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು, IRT ಪ್ರಾಣಾಯಾಮ ಧ್ಯಾನ ಅಂತ ಮಾಡ್ತಾ ಹೋದಾಗ ಕಡಿಮೆ ಆಗ್ತಾ ಹೋಗುತ್ತೆ. ಎಸ್. ಮೊದಲನೇ ಪ್ರಾಕ್ಟೀಸ್ IRT. ನಿಧಾನವಾಗಿ ಏನು ಮಾಡಿ, ಕಾಲುಗಳನ್ನು ರಿಲೀಸ್ ಮಾಡಿ. ಗಮನ ಇರಲಿ, ಕಾಲುಗಳು ಸೈಡಿಂದಾನೇ ರಿಲೀಸ್ ಮಾಡಬೇಕು. IRT ಹೇಗೆ ಮಾಡೋದು, ಶವಾಸನದಲ್ಲಿ ಮಲ್ಕೊಂಡು ಮಾಡೋದು. ಹೇಗೆ ಹೋಗ್ಬೇಕು ಶವಾಸನಕ್ಕೆ, ನಿಧಾನಕ್ಕೆ ಕೈಗಳನ್ನು ನೆಲದ ಮೇಲೆ ಇಟ್ಕೊಂಡು ಮಲ್ಕೋಬೇಕು. ಎಸ್. ಶವಾಸನದಲ್ಲಿ ಏನು ಮಾಡ್ತೀರಾ, ಕಾಲನ್ನು ಅಗಲ ಮಾಡ್ತೀರಾ, ಹಸ್ತಗಳು ಮೇಲ್ಮುಖ, ಕಣ್ಮುಚ್ಚಿ. IRT ಮಾಡೋದು ಹೇಗೆ, ನಿಧಾನವಾಗಿ ಎರಡೂ ಕಾಲುಗಳನ್ನು ಹತ್ತಿರ ತಗೋತೀರ, ಕೈಗಳನ್ನು ದೇಹದ ಪಕ್ಕದಲ್ಲಿ ಇಟ್ಕೋತೀರ. ಪಕ್ಕದಲ್ಲಿ ಇಟ್ಕೊಂಡು ಏನು ಮಾಡಬೇಕು, ನಾನು ಒಂದೊಂದೇ ಮಸಲ್ಸ್ ಹೇಳ್ತಾ ಹೋಗ್ತೀನಿ, ಆ ಒಂದೊಂದೇ ಮಸಲ್ಸ್ನ ಟೈಟ್ ಮಾಡ್ಕೊಂಡು ಹೋಗಬೇಕು. ಹೇಗೆ ಮಾಡ್ತೀರಾ ಅದನ್ನು, ಫಸ್ಟ್ ನಿಧಾನವಾಗಿ ನಿಮ್ಮ ಗಮನನ ಕಾಲುಗಳತ್ತ ಹರಿಸಿ, ಕಾಲುಗಳನ್ನು ಟೈಟ್ ಮಾಡ್ಕೊಂಡು ಹೋಗಿ. ಮತ್ತು ಅದೇ ರೀತಿ ನಿಮ್ಮ ಮೀನ್ಕಂಡಗಳ ಮೇಲೆ ಗಮನ ಬರಲಿ, ಮೀನ್ಕಂಡನ ಟೈಟ್ ಮಾಡಿ, ಮಂಡಿ ಟೈಟ್ ಮಾಡಿ, ತೊಡೆ ಭಾಗ ಟೈಟ್ ಮಾಡಿ, ಪೃಷ್ಠಭಾಗನ ಟೈಟ್ ಮಾಡಿ, ಹೊಟ್ಟೆ ಒಳಗೆ ಎಳೆದಿಟ್ಕೊಳ್ಳಿ, ಕೈಯಲ್ಲಿ ಮುಷ್ಟಿ ಮಾಡಿ, ದೀರ್ಘವಾದ ಉಸಿರನ್ನು ತಗೊಳ್ಳಿ, ಕಣ್ಣನ್ನು ಮುಚ್ಚಿ, ಇಡೀ ದೇಹನ ಟೈಟ್ ಮಾಡ್ತಾ ಹೋಗಿ, ಟೈಟನ್ 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 ಟೈಟನ್, ರಿಲೀಸ್ ಆ್ಯಂಡ್ ರಿಲ್ಯಾಕ್ಸ್. ನಿಧಾನ ಕಾಲುಗಳಗ್ಲ ಮಾಡ್ಕೊಳ್ಳಿ, ಕೈಗಳಗ್ಲ ಮಾಡಿ. ಎಸ್. ಈಗ ಗಮನಿಸಿದ್ರೆ ಏನು ಮಾಡಿದ್ವಿ ಅಂತ, ಎಲ್ಲ ಮಸಲ್ಸ್ನು ಟೈಟ್ ಮಾಡಿಬಿಟ್ಟು ಮತ್ತೆ ರಿಲೀಸ್ ಮಾಡಿದ್ವಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಮೈಕೈ ನೋವು ಬರುತ್ತೆ ಅಂತ ಹೇಳಿದ್ವಲ್ಲ ಮುಂಚೆ, ಒನ್ ಆಫ್ ದ ಸಿಂಪ್ಟಮ್ ಅಂತ, ಆ ಮೈಕೈ ನೋವು ಬರೋದು, ಸುಸ್ತು ಬರೋದು, ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಸಲ ಮಾಡೋಣ, ಕಾಲುಗಳೆರಡು ಹತ್ತಿರ ಇಟ್ಕೊಳ್ಳಿ, ಕೈಗಳೆರಡು ದೇಹದ ಪಕ್ಕದಲ್ಲಿ ಬರಲಿ. ನಿಧಾನವಾಗಿ ಕಾಲು ಬೆರಳುಗಳನ್ನು ಟೈಟ್ ಮಾಡಿ, ಪಾದನ ಟೈಟ್ ಮಾಡಿ, ಮೀನ್ಕಂಡಗಳು, ಮಂಡಿ, ತೊಡೆ ಭಾಗ ಟೈಟ್ ಮಾಡಿ, ಪೃಷ್ಠಭಾಗನ ಟೈಟ್ ಮಾಡಿ, ಉಸಿರನ್ನು ತಗೊಂಡು ಹೊಟ್ಟೆನ ಹಿಡಿದಿಟ್ಕೊಳ್ಳಿ, ಕೈಯಲ್ಲಿ ಮುಷ್ಟಿ ಮಾಡಿ, ಹಲ್ಲುಗಳನ್ನು ಕಚ್ಚಿಡಿ, ಕಣ್ಮುಚ್ಚಿ, ಟೈಟನ್ 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 ಟೈಟನ್, ರಿಲೀಸ್ ಆ್ಯಂಡ್ ರಿಲ್ಯಾಕ್ಸ್. ಕಾಲುಗಳಗ್ಲ ಮಾಡಿ, ಕೈಗಳನ್ನು ಚಾಚಿ, ನಿಧಾನವಾಗಿ ಉಸಿರಾಡಿ. ದೇಹ ಕಂಪ್ಲೀಟ್ ನೆಲದ ಮೇಲೆ ಇರಬೇಕು, ಯಾವುದೇ ರೀತಿ ಕಂಟ್ರೋಲ್ ಇರಬಾರ್ದು ದೇಹದ ಮೇಲೆ. ಗಮನಿಸ್ತಾ ಹೋಗಿ ಹೇಗೆ ಎಲ್ಲ ಮಸಲ್ಸ್ ಆಕ್ಟಿವೇಟ್ ಆಗಿದೆ ಅಂತ. ಒಂದೇ ಸಮ ಆಕ್ಟಿವೇಟ್ ಆಗಿ ರಿಲೀಸ್ ಆಗಿದೆ. ಕೊನೆಯ ಸುತ್ತು ಕಾಲುಗಳೆರಡು ಪಕ್ಕದಲ್ಲಿ ಇಟ್ಕೊಳ್ಳಿ, ಕೈಗಳನ್ನು ದೇಹದ ಪಕ್ಕದಲ್ಲಿ, ನಿಧಾನವಾಗಿ ಬೆರಳನ್ನು ಟೈಟ್ ಮಾಡಿ, ಪಾದ, ಮೀನ್ಕಂಡಗಳು, ಮಂಡಿ, ತೊಡೆ, ಪೃಷ್ಠ, ಕೈಯಲ್ಲಿ ಮುಷ್ಟಿ ಮಾಡಿ, ಉಸಿರು ತಗೊಂಡು ಹೊಟ್ಟೆ ಗಟ್ಟಿ ಮಾಡಿ, ಕಣ್ಮುಚ್ಚಿ, ಹಲ್ಲುಗಳನ್ನು ಕಚ್ಚಿಡ್ಕೊಳ್ಳಿ. ವೆರಿ ಗುಡ್. ಟೈಟನ್ ಟೈಟನ್ ಟೈಟನ್, ನಿಧಾನವಾಗಿ ರಿಲೀಸ್ ಮಾಡಿ. ಎಸ್. ಕಾಲುಗಳನ್ನು ರಿಲೀಸ್ ಮಾಡಿ, ಕೈಗಳನ್ನು ರಿಲೀಸ್ ಮಾಡಿ, ಕಣ್ಮುಚ್ಚಿಡಿ.
ನೋಡಿ ಹೇಗೆಲ್ಲ ಮಸಲ್ಸ್ ಆಕ್ಟಿವೇಟ್ ಆಗಿದೆ, ದೇಹ ಪೂರ್ತಿ ಆಕ್ಟಿವೇಟ್ ಆಗಿದೆ ಅಲ್ವಾ ನಿಮಗೀಗ? ಎಲ್ಲ ಮಸಲ್ಸ್ ಗೊತ್ತಾಗ್ತಿದೆ, ಯಾವ್ಯಾವ ಮಸಲ್ ಎಲ್ಲಿದೆ, ಎಷ್ಟು ಟೈಟ್ ಆಗಿದೆ ಅನ್ನೋದು. ಎಸ್, ಗಮನಿಸ್ತಾ ಹೋಗಿ ಇದನ್ನು. ಎಸ್, ನಿಧಾನವಾಗಿ ಕಾಲುಗಳೆರಡು ಹತ್ತಿರ ತಗೊಳ್ಳಿ, ಬಲಗೈಯನ್ನು ಮೇಲೆತ್ತಿ ನಿಧಾನವಾಗಿ ಬಲಗಡೆಗೆ ತಿರ್ಕೊಳ್ಳಿ. ನಿಮ್ಮ ಎರಡೂ ಕೈಗಳ ಸಹಾಯದಿಂದ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಎಸ್, ಸೊ ಈಗ ಏನು ಮಾಡಿದ್ವಿ ನಾವು? ಮೊದಲಿಗೆ ನೆಕ್ ಮೂಮೆಂಟ್ಸ್ ಮಾಡಿದ್ವಿ, ಎರಡು ಆಸನಗಳನ್ನು ಮಾಡಿದ್ವಿ, IRT ಮಾಡಿದ್ವಿ. ಮುಂದೆ ಏನು ಮಾಡ್ತೀವಿ ಇವಾಗ? ಇವತ್ತಿನ ಸಂಚಿಕೆಯಲ್ಲಿ ಪ್ರಾಣಾಯಾಮ ಕಲ್ತ್ಕೋತೀವಿ, ಅದರ ಜೊತೆಗೆ ನಾದಾನುಸಂಧಾನ ಕಲಿತ್ಕೋತೀವಿ. ಪ್ರಾಣಾಯಾಮ ಯಾಕೆ ಮಾಡಬೇಕು? ಮುಂಚೆನೇ ಹೇಳಿದಾಗೆ ಒತ್ತಡ ಜಾಸ್ತಿ ಇರುತ್ತೆ. ಈ ಒತ್ತಡನ ಹೇಗೆ ಕಡಿಮೆ ಮಾಡೋದು? ಪ್ರಾಣಾಯಾಮ ಮಾಡಿದಾಗ. ಒತ್ತಡ ಜಾಸ್ತಿ ಆದಾಗ ಏನಾಗುತ್ತೆ? ನಿಮ್ಮದು ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ಟೋನ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಇಂಬ್ಯಾಲೆನ್ಸಿಗೆ ಹೋಗುತ್ತೆ. ಸೊ ನಿಮ್ಮ ಮನಸ್ಸಿನ ಸಮತೆಯಲ್ಲಿ ಇರೋದಿಲ್ಲ, ಸ್ಥಿತಿಯಲ್ಲಿ ಇರೋದಿಲ್ಲ. ಯಾವಾಗಲಾದರೂ ಏನಾದರೂ ಯೋಚನೆ ಇರುತ್ತೆ, ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಇದನ್ನೆಲ್ಲ ಹತೋಟಿಗೆ ತೊಗೋಬೇಕಂದ್ರೆ ಏನು ಮಾಡಬೇಕು? ಮೊದಲಿಗೆ ಪ್ರಾಣಾಯಾಮ ಮಾಡಿ ಒತ್ತಡನ ಕಡಿಮೆ ಮಾಡ್ಕೋಬೇಕು. ಒತ್ತಡ ಕಡಿಮೆ ಆಗ್ತಾ ಹೋಯಿತು ಅಂದರೆ ದೇಹ ನಾರ್ಮಲೈಸ್ ಆಗ್ತಾ ಬರುತ್ತೆ. ಹೇಗೆ ಮಾಡಬೇಕು? ಸೂರ್ಯಾನುಲೋಮ ವಿಲೋಮ. ಮೊದಲನೇದಾಗಿ ಬಲಗೈ ಮುಂದೆ ತಗೊಳ್ಳಿ, ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರೆ ತಗೋಬೇಕು. ಹೇಗೆ ಮಾಡ್ತೀರಾ? ನಿಮ್ಮ ತೋರ್ಬೆರಳು ಮತ್ತು ಮಧ್ಯ ಬೆರಳನ್ನು ಮಡ್ಚಿಟ್ಕೋತೀರ. ಎಸ್, ಬಾಕಿ ಮೂರು ಬೆರಳುಗಳು ತೆಗೆದಿರಬೇಕು. ಇದನ್ನು ನಿಧಾನವಾಗಿ ತೊಡೆ ಮೇಲೆ ಇಟ್ಕೊಳ್ಳಿ. ಎಡಗೈಯಲ್ಲಿ ಚಿನ್ ಮುದ್ರೆಗೆ ಬರ್ತೀರ. ಚಿನ್ ಮುದ್ರೆ ಹೇಗೆ ಮಾಡ್ತೀರಾ? ತೋರ್ಬೆರಳು ಮತ್ತು ನಿಮ್ಮ ಹೆಬ್ಬೆರಳನ್ನು ಜೋಡಿಸಿಟ್ಕೋತೀರ, ಬಾಕಿ ಮೂರು ಬೆರಳುಗಳನ್ನು ಹತ್ತಿರ ಇಟ್ಕೋತೀರ. ಇದನ್ನು ಎಡಗಾಲಿನ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಎಡಮೂಗನ್ನು ಮುಚ್ಚಿಟ್ಕೊಳ್ಳಿ. ಎಸ್, ಕಣ್ಮುಚ್ಚಿ. ಈಗ ನಿಧಾನವಾಗಿ ಉಸಿರು ತಗೊಳ್ಳಿ ಬಲಗಡೆಯಿಂದ, ಮತ್ತೆ ಬಲಗಡೆಯಿಂದನೇ ಉಸಿರನ್ನು ಬಿಡಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಇನ್ನೊಂದು 5 ಸಲ ಮಾಡೋಣ. ದೀರ್ಘವಾದ ಉಸಿರು ತಗೊಳ್ಳಿ, ಕುತ್ತಿಗೆ ನೇರವಾಗಿರಲಿ, ಸಂಪೂರ್ಣ ಉಸಿರನ್ನು ಹೊರಗಾಕಿ. ಉಸಿರು ತಗೊಳ್ಳಿ, ಹೊರಗಾಕಿ. ಒಂದು 2 ಸುತ್ತು ದೀರ್ಘವಾದ ಉಸಿರು ತಗೊಳ್ಳಿ, ಉಸಿರು ಹೊರಗಾಕಿ. ಉಸಿರು ತಗೊಳ್ಳಿ, ಹೊರಗಾಕಿ. ನಿಧಾನವಾಗಿ ಕೈಗಳನ್ನು ರಿಲೀಸ್ ಮಾಡಿ, ಕಣ್ಣು ತೆಗಿರಿ. ಗಮನಿಸಿದ್ರೆ ಏನಾಯಿತು ಅಂತ? ಬರೀ ನಿಮ್ಮ ಬಲಗಡೆಯಿಂದನೇ ಉಸಿರನ್ನು ತೊಗೊಂಡು ಉಸಿರನ್ನು ಬಿಟ್ವಿ. ಯಾಕೆ ಬರೀ ಬಲಗಡೆ ಮಾಡಬಾರ್ದು, ಯಾಕೆ ಎಡಗಡೆ ಮಾಡಬಾರ್ದು? ಸೊ ಮುಂಚೆ ಹೇಳಿದಾಗೆ ನಿಮ್ಮದು ಮೆಟಬಾಲಿಸಮ್ ಕಡಿಮೆ ಇರುತ್ತೆ. ಮೆಟಬಾಲಿಸಮ್ನ ಜಾಸ್ತಿ ಮಾಡೋಕ್ಕೆ ಏನು ಮಾಡಬೇಕು? ಬಲಗಡೆಯಿಂದ ಉಸಿರಾಡಬೇಕು. ಬಲಗಡೆಯಿಂದ ಉಸಿರಾಡಿದಾಗ ಏನಾಗುತ್ತೆ? ನಿಮ್ಮದು ಮೆಟಬಾಲಿಸಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಬ್ರೀದಿಂಗ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಸ್, ಸೊ ಇದನ್ನು ಯಾರು ಮಾಡಬಾರ್ದು? ತುಂಬ ಹೈ ಬಿ ಪಿ ಇರುತ್ತಲ್ವಾ, ಹೈ ಬಿ ಪಿ ಇರೋರು ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಮಾಡಬಾರ್ದು. ಯಾಕೆ ಮಾಡಬಾರ್ದು? ಮತ್ತೆ ಅವರಲ್ಲಿ ಬ್ರೀದಿಂಗ್ ರೇಟ್ ಜಾಸ್ತಿ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಅದಕ್ಕೇ ರಕ್ತದೊತ್ತಡ ಇರೋರು ಮಾಡಬಾರ್ದು ಇದನ್ನು. ಎಸ್, ನೆಕ್ಸ್ಟ್ ಪ್ರಾಣಾಯಾಮ ಏನು ಮಾಡೋಣ? ಸೂರ್ಯ ಭೇದನ ಪ್ರಾಣಾಯಾಮ. ಮೊದಲಿಗೆ ಏನು ಮಾಡಿದ್ವಿ? ಸೂರ್ಯ ಅನುಲೋಮ ವಿಲೋಮ. ಅನುಲೋಮ ವಿಲೋಮ ಅಂದ್ರೇನು? ಉಸಿರನ್ನು ತಗೊಳ್ಳೋದು, ಉಸಿರನ್ನು ಬಿಡೋದು. ಸೂರ್ಯ ಅನುಲೋಮ ವಿಲೋಮದಲ್ಲಿ ಏನು ಮಾಡಿದ್ವಿ? ಸೂರ್ಯನಾಡಿಯಿಂದ ಮಾತ್ರನೇ ಉಸಿರನ್ನು ತಗೊಂಡು ಉಸಿರನ್ನು ಬಿಟ್ವಿ. ಎಸ್, ಸೂರ್ಯ ಭೇದನ. ಭೇದನ ಅಂದ್ರೇನು? ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಥವಾ ಭೇದ ತೋರಿಸ್ತೀರಾ. ಹೇಗೆ ಮಾಡ್ತೀರಾ ಅದನ್ನು? ಫಸ್ಟು ಬಲಗಡೆಯಿಂದ ಉಸಿರನ್ನು ತಗೋತೀರಾ, ಬಲಮೂಗನ್ನು ಮುಚ್ಚಿ ಎಡಗಡೆಯಿಂದ ಉಸಿರನ್ನು ಬಿಡ್ತೀರ. ಎಸ್, ಡಿಫ್ರೆನ್ಷಿಯೇಟ್ ಮಾಡ್ತೀರ. ಉಸಿರನ್ನ ಏನು ಮಾಡ್ತೀರಾ? ಬಲಗಡೆಯಿಂದ ಉಸಿರು ತಗೋತೀರಿ, ಎಡಗಡೆಯಿಂದ ಉಸಿರು ಬಿಡ್ತೀರಿ. ಎಸ್, ಒಟ್ಟಿಗೆ ಮಾಡೋಣ. ಬೆನ್ನು ನೀರವಾಗಿರಲಿ, ಚಿನ್ ಮುದ್ರೆ ಮತ್ತು ನಾಸಿಕ ಮುದ್ರೆಯನ್ನು ತಗೊಳ್ಳಿ. ನಿಧಾನವಾಗಿ ಎಡಗಡೆ ಮೂಗನ್ನು ಮುಚ್ಚಿ ಬಲಗಡೆಯಿಂದ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಎಡಗಡೆಯಿಂದ ಉಸಿರನ್ನು ಬಿಡಿ. ಕಂಟಿನ್ಯೂಸ್ ಫ್ಲೋ ಇರಬೇಕು. ಮತ್ತೆ ಬಲಗಡೆಯಿಂದ ಉಸಿರು ತಗೊಳ್ಳಿ, ಎಡಗಡೆಯಿಂದ ಉಸಿರು ಬಿಡಿ. ಉಸಿರು ತಗೊಳ್ಳಿ ಬಲಗಡೆಯಿಂದ, ನಿಧಾನವಾಗಿ ಉಸಿರು ಬಿಡಿ. 2 ಸುತ್ತು ದೀರ್ಘವಾದ ಉಸಿರು ತಗೊಳ್ಳಿ, ಸಂಪೂರ್ಣವಾಗಿ ಹೊರಗಾಕಿ ಉಸಿರನ್ನು. ವೆರಿ ಗುಡ್. ಇದೇ ರೀತಿ ನಿಧಾನವಾಗಿ ಮಾಡಿ. ನಿಧಾನವಾಗಿ ಕೈಗಳನ್ನು ಇಳಿಸಿ. ನೋಡಿದ್ರಲ್ಲ ಹೇಗೆ ಮಾಡಬೇಕು? ಸೂರ್ಯ ಅನುಲೋಮ ವಿಲೋಮ ಮತ್ತು ಸೂರ್ಯ ಭೇದನ ಪ್ರಾಣಾಯಾಮ. ಈಗ ನೆಕ್ಸ್ಟ್ ಏನು ಮಾಡೋಣ? ನಾಡಿ ಶುದ್ಧಿ ಪ್ರಾಣಾಯಾಮ. ನಾಡಿ ಶುದ್ಧಿಗೆ ಇನ್ನೊಂದು ಹೆಸರಿದೆ, ಏನದು? ಅನುಲೋಮ ವಿಲೋಮ ಪ್ರಾಣಾಯಾಮ. ಇದರಲ್ಲಿ ಏನು ಮಾಡ್ತೀರಾ? ಇದರಲ್ಲಿ ಶುರುವಿಗೆ ನೀವು ಎಡಗಡೆಯಿಂದ ಶುರು ಮಾಡ್ತೀರ. ಫಸ್ಟ್ ಏನಾಗುತ್ತೆ? ಎಡಗಡೆಯಿಂದ ಉಸಿರು ತಗೋತೀರ,
ಬಲಗಡೆಯಲ್ಲಿ ಉಸಿರು ಬಿಡ್ತೀರ. ಮತ್ತೇನು ಮಾಡ್ತೀರಾ, ಬಲಗಡೆಯಲ್ಲಿ ಉಸಿರು ತಗೋತೀರ, ಎಡಗಡೆಯಲ್ಲಿ ಉಸಿರು ಬಿಡ್ತೀರ. ಎಸ್, ಸೊ ಇದನ್ನು ಒಂದು ಸೈಕಲ್ ಕಂಪ್ಲೀಟ್ ಮಾಡೋದನ್ನು ಒಂದು ರೌಂಡ್ ಅಂತ ಹೇಳ್ತೀವಿ. ಹೇಗೆ ಮಾಡಬೇಕು, ಎಡಗಡೆ ಉಸಿರನ್ನು ತಗೋತೀರಾ, ಬಲಗಡೆ ಬಿಡ್ತೀರಾ, ಬಲಗಡೆ ಉಸಿರು ತಗೋತೀರಾ, ಎಡಗಡೆ ಬಿಡ್ತೀರಾ. ಎಸ್, ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಜೊತೆಗೆ ಮಾಡೋಣ. ಈಗ ಕಣ್ಮುಚ್ಚಿ, ಬೆನ್ನೇರವಾಗಿರಲಿ, ನಿಧಾನವಾಗಿ ಬಲಗಡೆ ಮೂಗನ್ನು ಮುಚ್ಚಿ ಎಡಗಡೆಯಿಂದ ಉಸಿರು ತಗೊಳ್ಳಿ. ವೆರಿ ಗುಡ್. ಎಡಗಡೆ ಮೂಗನ್ನು ಮುಚ್ಚಿ ಬಲಗಡೆಯಿಂದ ಉಸಿರು ಬಿಡಿ. ಬಲಗಡೆಯಿಂದ ಉಸಿರು ತಗೊಳ್ಳಿ, ಎಡಗಡೆಯಿಂದ ಉಸಿರು ಬಿಡಿ. ವೆರಿ ಗುಡ್. ಒಂದು ಸುತ್ತಾಯ್ತು. ಈಗ ಇದೇ ರೀತಿ ಇನ್ನೂ ಎರಡು ಸುತ್ತು ಮಾಡೋಣ. ಉಸಿರು ತಗೊಳ್ಳಿ ಎಡಗಡೆಯಿಂದ, ಉಸಿರು ಹೊರಗಾಕಿ ಬಲಗಡೆಯಿಂದ, ಉಸಿರು ತಗೊಳ್ಳಿ ಎಡಗಡೆಯಿಂದ ಹೊರಹಾಕಿ. ಕೊನೆಯ ಸುತ್ತು, ದೀರ್ಘವಾದ ಉಸಿರನ್ನು ತಗೊಳ್ಳಿ, ಬಲಗಡೆಯಿಂದ ಉಸಿರು ಬಿಡಿ, ಮತ್ತೆ ಬಲಗಡೆಯಿಂದ ಉಸಿರು ತಗೊಳ್ಳಿ, ಎಡಗಡೆಯಿಂದ ಉಸಿರು ಬಿಡಿ. ನಿಧಾನವಾಗಿ ಕೈಯನ್ನು ಕೆಳಗಿಡಿ. ಈಗ ನೋಡಿದ್ರಲ್ಲ ಹೇಗೆ ಬ್ಯಾಲೆನ್ಸ್ ಆಗ್ತಿದೆ ಪ್ರಾಣ ಅಂತ. ಸೊ ಈಗ ನಾವು ಮುಂಚೆ ಏನು ಮಾಡಿದ್ವಿ, ಫಸ್ಟ್ ಮೂಲಾಧಾರದಲ್ಲಿ ಪ್ರಾಣ ಸಂಚಲನ ಹೆಚ್ಚು ಮಾಡಿದ್ವಿ. ಅದಾದ್ಮೇಲೆ ಏನು ಮಾಡಿದ್ವಿ, ನಿಮ್ಮ ಅನಾಹತ ಮತ್ತು ನಿಮ್ಮ ವಿಶುದ್ಧಿ ಮತ್ತು ಮಣಿಪುರದಲ್ಲಿ ಆ್ಯಕ್ಟಿವೇಟ್ ಮಾಡಿದ್ವಿ. ಈ ಮೂರು ಚಕ್ರ ಆಯಿತು. ಈಗ ಏನಾಗಿದೆ, ಆ್ಯಕ್ಟಿವೇಷನ್ ಆಗಿದೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಸಮತೋಲನಕ್ಕೆ ತೊಗೊಬರಬೇಕು. ಹೇಗೆ ಸಮತೋಲನಕ್ಕೆ ತರೋದು, ಅನುಲೋಮ ವಿಲೋಮ ಮಾಡಿ. ಎಸ್, ಮುಗಿತಲ್ವ ಅನುಲೋಮ ವಿಲೋಮ? ನೆಕ್ಸ್ಟ್ ಏನು ಮಾಡೋಣ, ನಾದಾನುಸಂಧಾನ ಮಾಡೋಣ. ಏನಿದು ನಾದಾನುಸಂಧಾನ? ನಮ್ಮ ದೇಹನ ಮೂರು ಭಾಗವಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಎಸ್, ಮೊದಲನೇದಾಗಿ ಸೊಂಟದಿಂದ ಕೆಳಗಡೆ ಭಾಗ, ಸಿರಿಲೇ ಕಾಲು ಮಂಡಿ ಎಲ್ಲ ಇದೆ. ಸೊ ಈ ಭಾಗದ ಮೇಲೆ ಗಮನ ಇಟ್ಟಾಗ ಏನು ಮಾಡಬೇಕು, ಆಕಾರದ ಉಚ್ಚಾರಣೆಯನ್ನು ಮಾಡಬೇಕು. ಎಸ್, ನಿಮ್ಮ ದೇಹದ ಕೆಳಭಾಗದಲ್ಲಿ ಏನು ಉಚ್ಚಾರಣೆ ಮಾಡ್ತೀರಾ, ಆಕಾರದ ಉಚ್ಚಾರಣೆ. ಮಧ್ಯಭಾಗದಲ್ಲಿ ಏನು ಮಾಡ್ತೀರಾ, ಊಕಾರದ ಉಚ್ಚಾರಣೆಯನ್ನು ಮಾಡ್ತೀರಾ. ಎಸ್, ನಿಮ್ಮ ಕುತ್ತಿಗೆ ಮತ್ತು ತಲೆ ಭಾಗದಲ್ಲಿ ಏನು ಮಾಡ್ತೀರಾ, ಮಾಕಾರದ ಉಚ್ಚಾರಣೆ ಮಾಡ್ತೀರ. ಏನಿದು ಆಕಾರ ಉಕಾರ ಮಾಕಾರ? ಓಂಕಾರ ಇದೆ ಅಲ್ಲ, ಓಂಕಾರದಲ್ಲಿ ಮೂರು ಪಾರ್ಟ್ಸ್ ಇದೆ, ಅದು ಆಕಾರ ಉಕಾರ ಓಂಕಾರ. ಇದು ಮೂರು ಸೇರಿದಾಗ ಏನಾಗುತ್ತೆ, ಓಂಕಾರ ಆಗುತ್ತೆ. ಎಸ್, ಸೊ ಮೊದಲು ಏನು ಮಾಡಿದ್ವಿ, ಒಂದೊಂದೇ ಚಕ್ರದಲ್ಲಿ ನಾವು ಪ್ರಾಣನ ಹೆಚ್ಚಿಸ್ತಾ ಹೋದ್ವಿ. ಈಗ ಹೆಚ್ಚಾಗಿರೋ ಪ್ರಾಣನ ಏನು ಮಾಡ್ತೀವಿ, ದೇಹದ ಸುತ್ತ ಸಂಚಲನೆಯನ್ನು ಮಾಡ್ತೀವಿ. ಯಾಕೆ ಸಂಚಲನೆ ಮಾಡಬೇಕು, ಹೈಪೋಥೈರಾಯ್ಡಿಸಮಲ್ಲಿ ಮುಂಚೆ ಹೇಳಿದಾಗ ಏನಾಗುತ್ತೆ, ಸ್ಟ್ಯಾಗ್ನೆಂಟ್ ಆಗಿರುತ್ತೆ ಪ್ರಾಣಶಕ್ತಿ, ಒಂದೇ ಕಡೆ ಇರುತ್ತೆ ಪ್ರಾಣಶಕ್ತಿ. ಸೊ ಲತಾರ್ಜಿ ಇರುತ್ತೆ, ನಿಮಗೆ ಸುಸ್ತಾಗುತ್ತೆ, ಮೂಡ್ ಸ್ವಿಂಗ್ಸ್ ಬರುತ್ತೆ. ಸೊ ಪ್ರಾಣಶಕ್ತಿ ಅದೇ ಎಲ್ಲ ಕಡೆ ಹರಡಿತು ಅಂದರೆ ಏನಾಗುತ್ತೆ, ಚೇತನವಾಗಿರ್ತೀರಾ, ತುಂಬ ಎನರ್ಜಿ ತುಂಬಿಕೊಳ್ಳುತ್ತೆ ಬಾಡಿಯಲ್ಲಿ. ಎಸ್, ಸೊ ಅದನ್ನು ಹೇಗೆ ಮಾಡೋದು ಅಂತ ಗಮನಿಸೋಣ. ಕಣ್ಮುಚ್ಚಿ ಕೂತ್ಕೊಳ್ಳಿ, ಮತ್ತೆ ಎರಡೂ ಕೈಗಳಲ್ಲಿ ಚಿನ್ ಮುದ್ರೆ ತಗೋಬೇಕು. ಹೇಗೆ ತಗೋತೀರಾ, ನಿಮ್ಮ ತೋರ್ಬೆರಳು ಮತ್ತು ನಿಮ್ಮ ಹೆಬ್ಬೆರಳನ್ನು ಜೋಡಿಸಿಟ್ಕೋತೀರಾ, ಮಂಡಿ ಮೇಲೆ ಇಟ್ಕೊಳ್ಳಿ ಇದನ್ನು. ಎಸ್, ನಿಧಾನವಾಗಿ ಕಣ್ಣನ್ನು ಮುಚ್ಚಿ ದೇಹದ ಕೆಳಭಾಗದ ಮೇಲೆ ಗಮನ ಹರಿಸಿ, ಸೊಂಟ, ತೊಡೆ, ಮಂಡಿ, ಹಿಮ್ಮಡಿ, ಮೀನ್ಕಂಡಗಳು, ಪಾದ, ನಿಧಾನವಾಗಿ ಗಮನಿಸಿ ದೇಹದ ಕೆಳಭಾಗದ ಮೇಲೆ ಸಂಪೂರ್ಣ ಗಮನ ಹರಿಸಿ. ಎಸ್, ಈಗ ಮೂರು ಬಾರಿ ಆಕಾರದ ಉಚ್ಚಾರಣೆಯನ್ನು ಮಾಡೋಣ. ದೀರ್ಘವಾದ ಉಸಿರು ತಗೊಳ್ಳಿ. ಇನ್ನೊಮ್ಮೆ ಕೊನೆ ಸಲ ನಿಧಾನವಾಗಿ ನಿಮ್ಮ ಹೊಟ್ಟೆ ಕಡೆ ಗಮನ ಹರಿಸಿ, ಹೊಟ್ಟೆ, ಎದೆ, ಬೆನ್ನು, ಕೈಗಳು, ಎಸ್, ದೇಹದ ಮಧ್ಯಭಾಗದಲ್ಲಿ ಗಮನ ಇರಲಿ. ಈಗ ಊಕಾರದ ಉಚ್ಚಾರಣೆಯನ್ನು ಮಾಡೋಣ. ಉಸಿರು ತಗೊಳ್ಳಿ. ಸುತ್ತು ನಿಧಾನವಾಗಿ ಕತ್ತಿನತ್ತ ಗಮನ ಹರಿಸಿ, ಮುಖದ ಭಾಗದ ಮೇಲೆ ಗಮನ ಹರಿಸಿ, ಮುಖ, ತಲೆ, ಕಿವಿ. ಈಗ ಮಾಕಾರದ ಉಚ್ಚಾರಣೆಯನ್ನು ಮಾಡೋಣ. ದೀರ್ಘವಾದ ಉಸಿರು ತಗೊಳ್ಳಿ. ಕೊನೆ ಸುತ್ತು
ಈಗ ಸಪ್ರೇಟಾಗಿ ಒಂದೊಂದು ಪಾರ್ಟಲ್ಲೂ ನಾವು ಪ್ರಾಣಶಕ್ತಿನ ಜಾಸ್ತಿ ಮಾಡಿದ್ದೀವಿ. ಇಡೀ ದೇಹದಲ್ಲಿ ಹೇಗಾದರೆ ಸಂಚಾರ ಹೆಚ್ಚಿಸೋದು, ಆ ಉಮಾಕಾರ ಒಟ್ಟಿಗೆ ಜಪ್ಸೋಣ. ಜೊತೆಲಿ ಉಸಿರು ತಗೊಳ್ಳಿ. ಕೊನೆ ಸುತ್ತು ದೀರ್ಘವಾದ ಉಸಿರು ತಗೊಳ್ಳಿ. ಇಡೀ ದೇಹದಲ್ಲಿ ಗಮನಿಸ್ತಾ ಹೋಗಿ ವೈಬ್ರೇಷನ್ಸ್ ಹೇಗೆ ಫೀಲ್ ಆಗ್ತದೆ ಅಂತ. ಕಣ್ಮುಚ್ಚೆ ಇರಲಿ, ದೇಹದ ಮೇಲೇ ಗಮನ ಇರಲಿ. ನಿಧಾನವಾಗಿ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಗೆ ತಗೊಳ್ಳಿ. ಕಣ್ಮುಚ್ಚೆ ಇರಲಿ, ಉಸಿರು ತಗೊಳ್ಳಿ. ಶಾಂತಿ ಶಾಂತಿ ಶಾಂತಿ. ಎರಡೂ ಕೈಗಳನ್ನು ಉಜ್ಜಿ ಹಸ್ತಘರ್ಷಣೆ. ನಿಧಾನವಾಗಿ ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಕಣ್ಣಿಗೆ ಶಾಖ ಕೊಡಿ. ನಿಧಾನವಾಗಿ ನಿಮ್ಮ ಹಸ್ತಗಳನ್ನು ನೋಡ್ತಾ ಕಣ್ಣನ್ನು ತೆಗೀರಿ. ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಕಲ್ತ್ಕೊಂಡ್ವಿ ನಾವು? ಯೋಗ ಫಾರ್ ಹೈಪೋಥೈರಾಯ್ಡಿಸಮ್. ಸೊ ಹೈಪೋಥೈರಾಯ್ಡ್ ಅಂದರೆ ಏನು, ಏನೇನು ಸಮಸ್ಯೆ ಬರುತ್ತೆ ನಮಗೆ, ಅದನ್ನು ಹೇಗೆ ಬಗೆಹರಿಸ್ಬೋದು, ಯಾವ ರೀತಿ ಆಸನಗಳನ್ನು ಮಾಡ್ಬೋದು, ಮಲ್ಕೊಂಡು ಮಾಡೋ ಆಸನ, ನಿಂತ್ಕೊಂಡು ಮಾಡೋ ಆಸನ, ಕೂತ್ಕೊಂಡು ಮಾಡೋ ಆಸನ, ಪ್ರಾಣಾಯಾಮ, ನಾದಾನುಸಂಧಾನ, ಇವನ್ನೆಲ್ಲ ಕಲ್ತ್ಕೊಂಡಿದ್ದೀವಿ ಇಂದಿನ ಎರಡು ಸಂಚಿಕೆಗಳಿಂದ. ಸೊ ಇದೇ ಅಭ್ಯಾಸನ ನೀವು ದಿನನಿತ್ಯ ಮನೆಯಲ್ಲಿ ಮಾಡಿ, ದಿನನಿತ್ಯ ಮಾಡಿ ನಿಮ್ಮ ಮೆಡಿಸಿನ್ಸ್ನ ಟೈಮ್ ಟು ಟೈಮ್ ತೊಗೊಂಡ್ರೆ ಖಂಡಿತವಾಗ್ಲೂ ನೀವು ಹೈಪೋಥೈರಾಯ್ಡ್ನ ಕಂಟ್ರೋಲಿಗೆ ತೊಗೊಬರ್ಬೋದು. ಎಸ್, ಹಿಂದಿನ ಸಂಚಿಕೆಯಿಂದ ಎಲ್ಲರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.